ಒಂದು ಸ್ನೇಹಿತರೆ ನಮ್ಮ ನಮ್ಮತ್ತೆ ಹಿಂದೂಸ್ತಾನಿ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಕಳೆದ ಎಪಿಸೋಡಲ್ಲಿ ಪ್ರಸಿದ್ಧ ಸುಪ್ರಸಿದ್ಧ ಸಾಹಿತಿ ಕನ್ನಡ ಸಾಹಿತಿ ಕೆ ವಿ ಅಯ್ಯರ್ ಬಗ್ಗೆ ಮಾತಾಡಿದ್ದೆ. ಅದನ್ನು ಮಾತಾಡ್ತಾ ಮಾತಾಡ್ತಾ ಅದನ್ನು ಮಾತಾಡ್ತಾ ಮಾತಾಡ್ತಾ ಅವರು ಜರ್ಮನಿ ವಿಸಿಟ್ಟು, ಹಿಟ್ಲರ್ನ ಭೇಟಿ ಮಾಡಿದ್ದು, ಧ್ಯಾನ್ ಚಂದು, ಹಾಕಿ ಟೀಮ್ ಬಗ್ಗೆ ಮಾತಾಡಿದ್ದೆ. ಬನ್ನಿ, ಮುಂದಿನ ಪಾರ್ಟ್ ಮಾತಾಡ್ತೀನಿ. ಹಿಟ್ಲರ್ ಹೇಳಿದ್ರು ಅಂತ ಹೇಳಿದೆ. ಹಿಟ್ಲರ್ ಏನು ಹೇಳಿದ್ರು, ಕೆ ವಿ ಅಯ್ಯರ್ನ ನೋಡ್ಬಿಟ್ಟು, ಅವ್ರ ಆಕಾರ, ಅವ್ರ ದೇಹನ ನೋಡ್ಬಿಟ್ಟು, ತಪ್ಪು ಮಾಡಿಬಿಟ್ಟಿದ್ದೀನಪ್ಪ, ನಾನು ಶ್ಯಾಂಡೋ ಅಂತ ಅಂದ್ಬಿಟ್ಟು ಮಿಸ್ಟರ್ ಯೂನಿವರ್ಸ್ ಅಂತ ಬಿರುದು ಕೊಟ್ಬಿಟ್ಟಿದ್ದೀನಿ. ನಿಮ್ಮನ್ನೇ ಏನಾದ್ರು ಫಸ್ಟ್ ನೋಡಿದರೆ, ಕೆಲವೇ ದಿನಗಳು ಫಸ್ಟ್ ನೋಡಿಬಿಟ್ಟಿದ್ದೆ, ನಿಮಗೆ ಮಿಸ್ಟರ್ ಯೂನಿವರ್ಸ್ ಕೊಡ್ತಿದ್ದೆ ನಾನು ಅಂತ ಹೇಳ್ತಾರಂತೆ. ನಾವು ಇನ್ಫಾರ್ಮಲ್ ಆಗಿ ಮೀಟಿಂಗ್ ಮಾಡ್ತಿದ್ವಿ, ಇನ್ಫಾರ್ಮಲ್ ಆಗಿ ಉಭಯ ಕುಶಲೋಪರಿ ಮಾತಾಡ್ಕೋತಿದ್ವಿ. ಯಾಕೆಂದರೆ ಅವ್ರನ್ನ ಕರ್ಕೊಂಬಂದು ನಾನು ಮತ್ತೆ ಮನೆಗೆ ಬಿಡಬೇಕಾಗಿದ್ದು ನಾನು, ಹೀಗಾಗಿ ನನಗೆ ಆ ಜವಾಬ್ದಾರಿ ವಹಿಸಿದ್ರು. ಹಾಗಾಗಿ ನನ್ನ ಪ್ರಾಮುಖ್ಯತೆ ಸ್ವಲ್ಪ ಜಾಸ್ತಿ ಇತ್ತು ಇನ್ಫಾರ್ಮಲ್ ಮೀಟಿಂಗಲ್ಲಿ. ನಾನು ಕೆಲವು ಪ್ರಶ್ನೆಗಳು ಕೇಳ್ತಿದ್ದೆ, ತಲೆಯಾಟೆ ಪ್ರಶ್ನೆ ಅನ್ಕೋಬೋದು ಅಥವಾ ಏನೇ ಅನ್ಕೋಬೋದು, ಬಟ್ ತಿಳ್ಕೊಳ್ಳೋ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಆ ದೃಷ್ಟಿಯಿಂದ, ಸರ್ ನೀವು ಹೇಗೆ ಸರ್ ಇಷ್ಟಪ್ಪ ಆದ್ರಿ, ಇದಕ್ಕೇನು ಸರ್ ಕಾರಣ, ಮಾಂಸ ತಿನ್ನೋರು ಇಷ್ಟಪ್ಪ ಆಗೋದಿಲ್ವಲ್ಲ, ಹೇಗೆ, ನೀವು ಯಾಕೆ ಕುಸ್ತಿಪಟ್ಟಿ ಆಗಲಿಲ್ಲ, ನೀವು ಯಾಕೆ ಸಾಹಿತ್ಯದ ಕಡೆ ಹೋದ್ರಿ ಅಂತಂದ್ಬಿಟ್ಟು ಅವರು ತುಂಬ ಶಾಂತವಾಗಿ, ತುಂಬ ತಾಳ್ಮೆಯಿಂದ ಮಕ್ಕಳು ತಿಳಿ ಹೇಳೋಂಗೆ ಹೇಳಿದ್ರು. ಹೇಗೆ ಅಂತಂದರೆ, ನೋಡಪ್ಪ ನಾವು ಬ್ರಾಹ್ಮಣರು, ಬ್ರಾಹ್ಮಣರು ಅಂತಂದರೆ ವಿದ್ಯೆನ ಬಂಡವಾಳ ಮಾಡ್ಕೊಂಡ್ರು. ವಿದ್ಯೆ ಅಂತಂದರೆ ಬರೀ ನಾವು ಅಕ್ವೈರ್ ಮಾಡ್ಕೊಳ್ಳೋದಲ್ಲ, ಬರೀ ನಾವು ಸಂಪಾದಿಸ್ಕೊಳ್ಳೋದಲ್ಲ, ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಇದು ಬ್ರಾಹ್ಮಣರು. ಇದು ಮತ್ತು ಕೆಲವು ಧಾರ್ಮಿಕ ಆಚರಣೆಗಳಿರುತ್ತೆ ನೋಡಿ. ಏನು ಸನಾತನ ಅಂತ ಹೇಳ್ತೀವಿ, ಈಗೇನು ಸನಾತನ ಇಂಡಿಯಾ, ಈ ಸನಾತನ ಧರ್ಮೀಯರನ್ನ ಓಡಿಸ್ಬೇಕು ಅಂತ ಹೇಳ್ತಿದೆ, ಅವ್ರಿಗೆಲ್ಲ ಒಂದು ಇದು ಸನಾತನ ಧರ್ಮ ಅಂದರೆ ಹಿಟ್ಲರ್ ಗೌರವಿಸಿದ್ದ. ಏನಾದರೂ ಅವತ್ತು ಸರಿಯಾದ ಸ್ಪ್ರಿಂಗ್ ಬೋರ್ಡ್ ಸಿಕ್ಕಿದ್ರೆ ಇವತ್ತು ಇಡೀ ವರ್ಲ್ಡಲ್ಲಿ ಸನಾತನ ಧರ್ಮ ಚಕ್ರವರ್ತಿಯಾಗಿ ಮೆರೀತಿತ್ತು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಅವ್ರನ್ನ ಕೇಳಿದೆ, ನೀವು ಕುಸ್ತಿ ಪೈಲ್ವಾನರಾಗಬೇಕಿತ್ತು, ಹೇಗೆ ಇಷ್ಟು ದೊಡ್ಡ ಶರೀರ ಬೆಳೆಸ್ಕೊಂಡ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ ನಾನು ಹುಟ್ಟಿದಾಗ ತುಂಬ ಖಾಯಿಲೆನ ನಡೆಸಿದ್ದು ಮನುಷ್ಯ, ನಾನು ತುಂಬ ಖಾಯಿಲೆ ಅಂದರೆ ಹೇಳೋರಂತೆ, ಈ ಹುಡುಗ 3 ವರ್ಷ ಬದುಕೋದಿಲ್ಲ, 4 ವರ್ಷ ಬದುಕೋದಿಲ್ಲ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಖಾಯಿಲೆಗಳು ಇವನಿಗಿದೆ, ಇವನ ಮೈಯಲ್ಲಿ ಮಾಂಸಖಂಡಗಳೇ ಇಲ್ಲ, ಬರೀ ಮೂಳೆ ಮತ್ತು ಚರ್ಮ ಮಾತ್ರ ಇದೆ, ಇಷ್ಟು ಹೇಳಿ ಎಲ್ಲಿ ಎತ್ಕೊಂಡ್ರೆ ಕೈಕಾಲು ಮುರಿದು ಹೋಗ್ಬಿಡುತ್ತೋ ಅಂತಂದ್ಬಿಟ್ಟು ಹೇಳೋರಂತೆ. ಅವರ ತಾಯಿ ದಿನ ಅಳೋರಂತೆ ಕೂತ್ಕೊಂಡು, ಇಂಥ ಮಗಂತೆ ಹೆತ್ತಲ್ಲ, ಯಾವ ದೇವ್ರ ಶಾಪ, ಇದು ಹೇಗೆ ಇದಾಗುತ್ತೆ ಅಂತಂದ್ಬಿಟ್ಟು. ಕೋಲಾರದಲ್ಲಿ ನೋಡಿ, ಬ್ರಾಹ್ಮಣರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಇವ್ರೇನು ಮಾಡಿದ್ರು, ಬೇಕಾದ ಡಾಕ್ಟರ್ ತೋರಿಸ್ತಿದ್ರು, ಎಲ್ಲ ತೋರಿಸ್ತಿದ್ರು. ಅಲ್ಲಿ ಯಾರು ಹೇಳಿದ್ರಂತೆ, ಇಂಥವ್ರು ಇದಕ್ಕೆ ಹೋಗಿದ್ರು, ಸತ್ಯನಾರಾಯಣ ಅಂತ ಅವ್ರ ಹೆಸರು ಗೊತ್ತಿರ್ಬೋದು, ನನಗೆ ಮರ್ತು ಹೋಗಿರ್ಬೋದು, ಹೆಸರು ಚೇಂಜ್ ಆಗಿರ್ಬೋದು, ಅದನ್ನು ಸುಮ್ಮನೆ ನೋಷನ್ ಎಲ್ಲ ಹಾಕಿ ಉಪಯೋಗಿಸ್ತಾ ಇದ್ದೀನಿ. ಏನು ಅಂದರೆ, ಒಬ್ಬ ಪಂಡಿತರ ಹತ್ರ ಕರ್ಕೊಂಡು ಹೋದ್ರಂತೆ. ಪಂಡಿತರು ನೋಡ್ಬಿಟ್ಟು, ನೋಡಮ್ಮ ಇದೇನು ಖಾಯಿಲೆ ಅಲ್ಲ ಇದು, ಇದನ್ನು ಆಹಾರದಿಂದಲೇ ಹೋಗಿಸ್ಬೋದು ಅಂತ ಹೇಳಿದ್ರಂತೆ. ಆಶ್ಚರ್ಯ ಆಯ್ತಂತೆ, ಏನು ಆಹಾರ ತಿಂದ್ಬಿಟ್ಟು ನಾವು ಖಾಯಿಲೆನ ವಾಸಿ ಪಡಿಸ್ಬೋದಾ ಅಂತಂದ್ಬಿಟ್ಟು. ಹೌದು, ಆಯುರ್ವೇದ ಅಂತಂದರೆ ಆಹಾರವನ್ನೇ ಮೆಡಿಸನ್ನಾಗಿ ಮಾಡ್ಕೊಳ್ಳೋದು. ಈಗೇನಾಗಿದೆ, ಮೆಡಿಸಿನ್ ಆಹಾರವಾಗಿ ತಗೋತೀವಿ, ಊಟ ಆದಮೇಲೆ 10 ಮಾತ್ರೆ, ಊಟಕ್ಕಿಂತ ಮೊದಲು 5 ಮಾತ್ರೆ, 1 ಗಂಟೆ ಬಿಟ್ಟು ಇನ್ನು 5 ಮಾತ್ರೆ, ಬೆಳಗ್ಗೆ 1 ಡೋಸು, ಸಾಯಂಕಾಲ 1 ಡೋಸು, ರಾತ್ರಿ 1 ಡೋಸು, ಹೆಚ್ಚು ಕಡಿಮೆ 40-50 ಮಾತ್ರೆ ಆಗುತ್ತೆ. ಇದಲ್ದೇ ಬನ್ನಿ ಇನ್ನೊಂದು ವಿಷಯ ಹೇಳ್ತೀನಿ. ಏನು ಅಂದರೆ, ಕಣ್ಣಿಗೆ ವೀಕ್ ಆಯಿತು ಅಂತಂದರೆ ಔಷಧಿಗಳು ಬಂದಿದೆಯಂತೆ. ಎಂಥ ಔಷಧಿ ಅಂತ ಹೇಳ್ತೀನಿ ಬನ್ನಿ. ಒಂದು ಇಂಜೆಕ್ಷನ್ ಕೊಡ್ತಾರೆ, ವಯಸ್ಸಿಗೆ ಸಹಜವಾದ ಗುಣ ರೀ, ನರನಾರಿಗಳು ವೀಕ್ ಆಯಿತು ಅಂತಂದರೆ, ಇದು ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದ ಇಂದ್ರಿಯ ಕಣ್ಣು, ಅದು ಸ್ವಲ್ಪ ವೀಕ್ ಆಗುತ್ತೆ. ಯಾಕೆ ಅಂದರೆ, ನಮ್ಮ ಶರೀರ ಲೆಫ್ಟ್ ಸೈಡ್ ಇದ್ದಂಗೆ ರೈಟ್ ಸೈಡ್ ಇಲ್ಲ, ಹಾರ್ಟ್ ಲೆಫ್ಟ್ ಸೈಡಲ್ಲಿದೆ, ರೈಟ್ ಸೈಡಲ್ಲಿಲ್ಲ. ಮತ್ತು ನಮ್ಮ ಪ್ಯಾನ್ಕ್ರಿಯಾಸ್ ಏನಿದೆ, ಇನ್ಸುಲಿನ್ ಕೊಡ್ತಕ್ಕಂಥ ಒಂದು ಅಂಗಾಂಗ ಏನಿದೆ, ಅದು ರೈಟ್ ಸೈಡಲ್ಲಿದೆ, ಲಿವರ್ ಕೆಳಗಡೆ ಇದೆ. ದೇಹ ಡಿಸೈನ್ ಆಗಿರೋದೇ ಹೀಗೆ, ಲೆಫ್ಟ್ ಸೈಡಲ್ಲಿದ್ದಂಗೆ ರೈಟ್ ಸೈಡ್ ಇಲ್ಲ. ಆ ದೃಷ್ಟಿಯಿಂದ ರೈಟ್ ಕಣ್ಣಿನ ಪವರು ಲೆಫ್ಟ್ ಕಣ್ಣಿನ ಪವರು ಯಾವಾಗಲೂ ವೇರಿ ಆಗಿರುತ್ತೆ. ಬಟ್ ಇವೆರಡೂ ಸಿಕ್ಕಾಗ್ಬಿಟ್ಟು ನಮಗೆ ಒಂದಾಗಿ ಕಾಣುತ್ತೆ. ಏನು ಚಿತ್ರ ಇರ್ಬೋದು, 10 ಅಡಿ ದೂರದಲ್ಲಿರ್ಬೋದು, 30 ಅಡಿ ದೂರದಲ್ಲಿರ್ಬೋದು, 40 ಅಡಿ ದೂರದಲ್ಲಿರ್ಬೋದು, 50 ಅಡಿ ದೂರದಲ್ಲಿರ್ಬೋದು, ಇದು ಸಿಂಕ್ ಆಗ್ಬಿಟ್ಟು ಒಂದಾಗಿ ಕಾಣುತ್ತೆ. ಸೊ ಇದು ಬಹಳ ಸಹಜವಾದ ಕ್ರಿಯೆ. ಈ ಥರ ನಮಗೇನಾಗುತ್ತೆ, ವಿಶ್ಲೇಷಣೆ ಮಾಡಿ ದೇಹವನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ತಿಳ್ಕೊಳಕ್ಕೆ ಹೋಗ್ತಾ 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 ಹೋದಾಗ ಏನಾಗುತ್ತೆ,
ಬನ್ನಿ ವಾಪಸ್ ಕೆ ವಿ ಏರಿಯಾಕ್ಕೆ ಹೋಗ್ತೀನಿ, ಆಹಾರದಲ್ಲಿ ಔಷಧಿ ಇದೆ ಅಂತ ಗೊತ್ತಾದಾಗ ಅವ್ರ ತಾಯಿಗೆ ಹೇಳ್ತಾರಂತೆ ಪಂಡಿತರು, ನೀವೇನು ಮಾಡಬೇಡಿ, ದಿನ ಬಿಟ್ಟು ದಿನ ಉದ್ದಿನ ವಡೆ ಮಾಡಿ, ಉದ್ದಿನ ವಡೆಯಲ್ಲಿ ಮೇಲ್ಭಾಗ ಎಣ್ಣೆ ಇರುತ್ತೆ ಅದನ್ನು ತೆಗೆದುಬಿಡಿ, ಒಳಗಡೆ ಬಿಳಿ ತಿರುಳು ಇರುತ್ತೆ ಆ ತಿರುಳನ್ನು 2 ಸ್ಪೂನಷ್ಟು ಟೀ ಸ್ಪೂನಷ್ಟು ತಿನ್ನಿಸಿ ಖಾಲಿ ಹೊಟ್ಟೆಯಲ್ಲಿ, ಆಮೇಲೆ ಒಂದು ಸ್ವಲ್ಪ ಹಾಲು ಕೊಡಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಆಕಳ ಹಾಲು ಭಾಳ ಫೇಮಸ್ಸು. ಆಕಳ ಹಾಲು ಅಂತಂದ್ರೆ ನೋಡಿ, ಇಲ್ಲಿ ಒಂದು ವಿಷಯ ಹೇಳಲೇಬೇಕು. ಆಕಳು ಅಂತಂದರೆ ನೋಡಿ, ಗೌ ಗೌ ಡಂಗ್ ಅಂತ ಹೇಳ್ತೀವಿ, ಆದರೆ ಬುಲ್ ಶಿಟ್ ಅಂತ ಹೇಳ್ತೀವಿ. ವ್ಯತ್ಯಾಸ ತಿಳ್ಕೋಬೇಕು. ಬುಲ್ ಶಿಟ್ ಕೌ ಡಂಗ್, ಕೌ ಡಂಗ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಪ್ರತಿಯೊಂದು ಪವಿತ್ರತೆ ಯಾಕೆ ಪವಿತ್ರತೆ ಪಡೆದಿದೆ ಅಂತಂದರೆ, ಇಲ್ಲೊಂದು ಸಣ್ಣ ಪಾಯಿಂಟ್ ಹೇಳಲೇಬೇಕು. ಏನು ಅಂತಂದರೆ, ಹಸು ನೋಡಿ, ಹಸು ಹಿಂದಿನ ಕಾಲದಲ್ಲಿ, ಈಗಿನ ಹಸುಗಳು ಬಿಡಿ, ಬೆಂಗಳೂರಿನಲ್ಲಿ ಹಸುಗಳು ಸಾಕಿರ್ತಾರೆ, ಹೊಲಸೆಲ್ಲ ತಿನ್ನುತ್ತೆ. ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 60 ವರ್ಷಗಳು 70 ವರ್ಷಗಳು ಹಿಂದೆ ಹೋದರೆ, 1947 ಸ್ವತಂತ್ರ ಬಂತು, ಪ್ಲಸ್ ಆರ್ ಮೈನಸ್ 10 ಇಯರ್ಸ್ ಅಂತ ಇಟ್ಕೊಂಡ್ರೆ, ಹಸುಗಳು ಹೊರಗಡೆ ಮೇಯ್ತಿದ್ವು ರೀ. ಮೇಯ್ತಿದ್ರೆ ಹೆಂಗಿತ್ತು ಅಂತಂದರೆ, ಕಾಲ ಕಾಲಕ್ಕೆ ಮಳೆ ಆಗ್ತಿತ್ತು, ನಮ್ಮಲ್ಲಿ ಬರಗಾಲ ಇರ್ತಿರ್ಲಿಲ್ಲ, ಹೇರಳವಾಗಿ ಹುಲ್ಲು ಬೆಳೆಯೋದು, ಆ ಹುಲ್ಲು ತಿನ್ನಕಂಬರೋದು ಹಸು. ಹಸು ಎಂಥ ಹುಲ್ಲು ತಿನ್ನೋದು ಅಂತಂದರೆ ನೋಡಿ, ಗರಿಕೆ ಹುಲ್ಲು. ಗರಿಕೆ ಹುಲ್ಲಿನ ಮಹತ್ವ ಹೇಳ್ತೀನಿ. ಗರಿಕೆ ಹುಲ್ಲನ್ನು ನಾವೇನು ಮಾಡ್ತೀವಿ, ಗಣಪತಿ ಹಬ್ಬದಲ್ಲಿ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಂತ ಹೇಳ್ತೀವಿ, ನಾವು ಗರಿಕೆ ಹುಲ್ಲಿಂದನೇ ಪೂಜೆ ಮಾಡ್ತೀವಿ ಗಣಪತಿನ, ಎಲ್ಲ ವಿಘ್ನಗಳನ್ನ ನಿವಾರಿಸಿ ಅಂತಂದ್ಬಿಟ್ಟು. ಹಾಗಾಗಿ ಗರಿಕೆ ಹುಲ್ಲು ಯಾತಕ್ಕೆ ಫೇಮಸ್ಸು ಅಂತಂದರೆ, ನೋಡಿ ಮಳೆ ಬರಲಿಲ್ಲ ಅಂತಂದರೆ ಗರಿಕೆ ಹುಲ್ಲಲ್ಲಿ ಕೆಳಗಡೆ ಗಂಟುಗಳಿರುತ್ತೆ, ಸಣ್ಣ ಸಣ್ಣ ಬೀಜಗಳಿರುತ್ತೆ, ಅದು 4 ವರ್ಷ 5 ವರ್ಷ ಆದರೂ ಹಾಗೆ ಇರುತ್ತೆ, ಎಲ್ಲ ಒಣಗೋಗ್ಬಿಟ್ಟಿರುತ್ತೆ, ಮಣ್ಣು ಕಾಣಿಸ್ತಾ ಇರುತ್ತೆ. ಆದರೆ 5 ವರ್ಷ ಬಿಟ್ಟು ಮಳೆ ಬಂತು ಅಥವಾ ಏನಾದರೂ ಒಂಚೂರು ನೀರು ಸಿಕ್ತು ಅಂದರೆ ಪುನಃ ಹಸಿರಾಗ್ಬಿಡುತ್ತದೆ. ಇದು ಮಹತ್ವ ರೀ, ಇದು ಗರಿಕೆ ಹುಲ್ಲಿನ ಮಹತ್ವ, ಬೇರೆ ಯಾವ ಹುಲ್ಲಲ್ಲಿಲ್ಲ. ಹಾಗಾಗಿ ನಮ್ಮ ದೇಶ, ನಮ್ಮ ಹಸು, ನಮಗೆ ಸಿಗ್ತಕ್ಕಂಥ ಹಾಲುಗಳು ಡೆಮೋಗ್ರಫಿ ಅಂತ ಕರಿತೀವಿ. ಈ ಡೆಮೋಗ್ರಫಿನ 100% ಸಿಂಕ್ ಮಾಡ್ಕೊಂಡಿದ್ದ ಹಾಲು ತಾಯಿ ಹಾಲಷ್ಟೇ ಶ್ರೇಷ್ಠ ಇದು. ಅದಕ್ಕೆ ಏನು ಮಾಡ್ತಾರೆ, ನೀವು ಉದ್ದಿನ ಬೇಳೆ ಬೆಳೀತಿರಲಿಲ್ಲ, ತಿನ್ನಿಸ್ಬಿಟ್ಟು ಒಂಚೂರು ಹಾಲು ಕೊಡಿ, ಹಸು ಹಾಲು ಕೊಡಿ, ಇದನ್ನು ಖಾಲಿ ಹೊಟ್ಟೆನಲ್ಲಿ ಕೊಡಬೇಕು ಅಂತ ಹೇಳ್ತಾರಂತೆ. ಈಗ ಮಾಡ್ತಾ 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 ಬರ್ತಾರೆ ಕೆ ವಿ ಅಯ್ಯರ್ಗೆ. ಮಾಡ್ತಾ ಬಂದಾಗ ಏನಾಗುತ್ತೆ, ಅವರು 6-7ನೇ ವರ್ಷದಲ್ಲಿ ಮಾಂಸಖಂಡ ಬರೋಕ್ಕೆ ಶುರುವಾಗುತ್ತಂತ ಅವ್ರ ಶರೀರದಲ್ಲಿ. ಅಂದರೆ ಸ್ವಲ್ಪ ಮೈಕೈ ತುಂಬ್ಕೋತಾರೆ ಅಂತ ಹೇಳ್ತೀವಿ. ತುಂಬಿಕೊಂಡು ನೋಡಿ, ಹಿಟ್ಲರ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಷ್ಟು ಇದನ್ನ ಶರೀರ ಬೆಳೆಯುತ್ತೆ, ಬುದ್ಧಿಶಕ್ತಿನ ಬೆಳೆಯುತ್ತೆ, ಅವ್ರು ಫೇಮಸ್ ಸಾಹಿತಿನ ಆಗ್ತಾರೆ. ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೂ ಧರ್ಮ, ಸನಾತನ ಧರ್ಮ ನಾಶವಾಗದೇ ಇರತಕ್ಕಂಥ ಧರ್ಮ ಇದು. ಜಾತಿಗಳ ಜೊತೆಗೆ ಈಕ್ವೇಟ್ ಮಾಡ್ತಿದ್ದೀನಿ, ನಮ್ಮ ದುರಂತ ರೀ ಇದು. ಏನು ಅಂತಂದರೆ, ಕೆಟ್ಟ ಬಡ್ಡಿ ಮಕ್ಕಳಿಗೆ ಜಾತಿ ಏನು ಧರ್ಮ ಏನು ಗೊತ್ತಿಲ್ಲ. ನೋಡಿ, ಹಿಂದಿನ ಎಪಿಸೋಡಲ್ಲಿ ಎಲ್ಲೋ ಮಾತಾಡಿದ್ದೀನಿ, ನಾವು ಯಾವುದೇ ಚೈನಾ ದೇಶದಲ್ಲಿ ಹೋಗಲಿ, ಪಾಕಿಸ್ತಾನದಲ್ಲಿ ಹೋಗಲಿ, ಸೌದಿ ಅರೇಬಿಯಾದಲ್ಲಿ ಹೋಗಲಿ, ಯಾವುದೇ ಇಸ್ಲಾಮಿಕ್ ಕಂಟ್ರೀಸ್ ಹೋಗಲಿ, ಅಮೇರಿಕಾದಲ್ಲಿ ಹೋಗಲಿ, ಯುರೋಪ್ ಕಂಟ್ರೀಸಲ್ಲಿ ಹೋಗಲಿ, ಯಾರ ಮಕ್ಕಳು ತಾಯಿನ ರೇಪ್ ಮಾಡೋದಿಲ್ಲ, ಅಕ್ಕ ತಂಗಿ ರೇಪ್ ಮಾಡೋದಿಲ್ಲ, ತಿಳ್ಕೋಬೇಕು ನಾವು. ಯಾಕೆ ಅಂತಂದರೆ, ಧರ್ಮ ಇದು, ಮಾನವ ಧರ್ಮ. ನಾವು ಹೋಗ್ಬಿಟ್ಟು ನಾವು ಜಾತಿ ಮಾಡ್ಕೋತೀವಿ, ನಾವು ಮೇಲು ಕೀಳು ಮಾಡ್ಕೊಂಡ್ರೆ ಮಾನವರು ನಾವು, ಏನೋ ನಮ್ಮಿರುತ್ತೆ. ಹೀಗೆ ಜಾತಿ ನೋಡಿ ಏನು ಅಂತಂದರೆ, ಪದಭಾಗಂ ಶೂದ್ರೋ ಅಜಾಯತ ಅಂತ ಕರೆದಿವಿ ಪುರುಷ ಸೂಕ್ತದಲ್ಲಿ. ಇದನ್ನು ಅರ್ಧಂಬರ್ಧ ತಿಳ್ಕೊಂಡ್ರೆ ಏನು ಮಾಡಿಬಿಡ್ತಾರೋ, ಜಾತಿಗಳಲ್ಲಿ ತಗೊಂಬಿಟ್ಟು ಭೇದ ಭಾವ ಮಾಡಿಕೊಂಡು ನಮ್ಮನ್ನು ನಾವು ಡಿವೈಡ್ ಮಾಡ್ಕೊಳೋದಕ್ಕೆ ಉಪಯೋಗಿಸ್ಬಿಟ್ವಿ, ಪ್ಲಸ್ ಒನ್ ಸ್ಕೋರ್ ಮಾಡೋದಕ್ಕೆ ಉಪಯೋಗಿಸ್ಬಿಟ್ವಿ, ತುಳಿಯೋದಕ್ಕೆ ಉಪಯೋಗಿಸ್ಬಿಟ್ವಿ. ಇದು ದುರಂತ, ಇದೇ ಆಗ್ಬಿಟ್ಟು ಇವತ್ತು ಏನಾಗಿದೆ, ಸನಾತನ ಧರ್ಮನ ನಾಶ ಮಾಡಬೇಕು, ಸನಾತನ ಧರ್ಮ ಹೆಚ್ ಐ ವಿ ಇದ್ದಂಗೆ, ಸನಾತನ ಧರ್ಮ ಏಡ್ಸ್ ಇದ್ದಂಗೆ ಅಂತಂದ್ಬಿಟ್ಟು ನಮ್ಮ ಸ್ಟಾಲಿನ್ ಕರುಣಾನಿಧಿ ಅಂತಂದ್ಬಿಟ್ಟು ಅವ್ರ ಮಗ ತಮಿಳ್ನಾಡಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಮಗನ ತಮ್ಮನ ಅವನು ಮಂತ್ರಿ, ಆ ಬಿಡ್ಡಿ ಮಗ ಹೇಳ್ತಾನಂತೆ ರೀ, ಎಂಥ ದುರಂತ ಇದು. ಸನಾತನ ಧರ್ಮ ಅಂತಂದರೆ ನೋಡಿ ಇದು ಏನು ಅಂತಂದರೆ, ನಮ್ಮ ಹಸುಗಳು ಅಫ್ಕೋರ್ಸ್ ನಮ್ಮ ಡೆಮೋಗ್ರಫಿ ಇದ್ದಂಗೆ ನಾವು ಯುರೋಪಿಯನ್ ಅಮೇರಿಕನ್ರಷ್ಟು ಬೆಳ್ಳಿಗಿರೋದಿಲ್ಲ, ಅವರಷ್ಟು ಎತ್ತರ ಇರೋದಿಲ್ಲ, ಅವರಷ್ಟು ಆಕಾರ ಇರೋದಿಲ್ಲ, ಬಟ್ ಬುದ್ಧಿಶಕ್ತಿನಲ್ಲಿ, ಶಕ್ತಿನಲ್ಲಿ, ವಿಮ್ ವಿಗರ್ ವೈಟಾಲಿಟಿನಲ್ಲಿ, ಉತ್ಸಾಹ ಉಲ್ಲಾಸ ಚೈತನ್ಯದಲ್ಲಿ ನಾವು ವಿ ಆರ್ ಸೆಕೆಂಡ್ ಟು ನನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾವು ಯಾವಾಗಲೂ ಫಸ್ಟ್ ಸ್ಟ್ಯಾಂಡ್ ಆಗ್ತೀವಿ. ಯಾಕೆ ಅಂತಂದರೆ, ನಾವು ವಿಜ್ಞಾನದಲ್ಲಿರಬಹುದು, ಆರ್ಯಭಟನನ್ನು ಕಳಿಸಿದ್ವಿ, ವಾಗ್ಭಟನನ್ನು ಇದು ಮಾಡಿದ್ವಿ, ಪ್ರಪಂಚಕ್ಕೆ ಶೂನ್ಯನ ಹೇಳ್ಕೊಟ್ವಿ, ಇಂಥದನ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಕೆ ವಿ ಜೊತೆಗೆ ಬಂತು. ಅವ್ರು ಹೇಳಿದ್ರು, ಉದ್ದಿನ ಬೇಳೆ ಬಿಳಿ ತಿರುಳು ಹಾಲು ತಿಂದ್ಬಿಟ್ಟು ನನಗೆ ಇಷ್ಟು ಶಕ್ತಿ ಬಂದಿದೆ, ಇಷ್ಟು ಮೈ ಬಂತು, ಇಷ್ಟು ಫೇಮಸ್ ಆದೆ ನಾನು ಅಂತ. ಇದು ನಮಗೆ ತಿಳ್ಕೊಳ್ಳೋ ಅಂಶ ಅನಿಸುತ್ತೆ. ನೋಡಿ, ಸನಾತನ ಅಂತ ಹೇಳಿದ ತಕ್ಷಣ ಇದು ಬದುಕಿನ ಸೈನ್ಸ್ ರೀ ಇದು. ಸನಾತನ ಅಂತಂದರೆ ಬೇರೆ ಬೇರೆ ವ್ಯಾಖ್ಯೆ ಕೊಟ್ಟಿದ್ದಾರೆ, ಬನ್ನಿ ಹೊಸ ವ್ಯಾಖ್ಯೆ ಕೊಂಡು
ಹೇಗೆ ಬದುಕಿದ್ರೆ ಪ್ರಕೃತಿ ಜೊತೆಗೆ ನಾವು 100% ಸಿಂಕ್ ಆಗಬೇಕು. ನೋಡಿ ಮೆಕಾಲೆ ಸಿಸ್ಟಮ್ ಬಗ್ಗೆ ಹೇಳಬೇಕಾಗುತ್ತೆ ನಾನು. ಎಲ್ಲಿವರೆಗೂ ಗುರುಕುಲ ಇತ್ತು ಮರ ಬೆಳೆಯೋದನ್ನು ಹೇಳ್ಕೊಡೋರು ಶಿಷ್ಯಂದ್ರಿಗೆ, ಈಗೇನಾಗಿದೆ ಎಂ ಬಿ ಬಿ ಎಸ್ ಓದ್ಬಿಟ್ಟಿರ್ತಾನೆ, ನನ್ನ ಮಗನ ಇಂಜಿನಿಯರಿಂಗ್ ಹೋಗಿ ದುಬೈಯಲ್ಲಿದ್ದಾನೆ, ಬಂದು ಒಂದು 15-20 ದಿವಸ 3 ತಿಂಗಳಿದ್ದು ಮತ್ತೆ ನನಗೆ ಸೆಟ್ ಆಗಲಿಲ್ಲ ಅಂತ ದುಬೈಗೆ ಹೊರಟೋದ. ಏನು ಅಂದರೆ ನಾವೆಲ್ಲ ಇದರಿಂದ ದುಡ್ಡಿನಿಂದ ಹೋಗ್ತಾ ಇದ್ದೀವಿ, ಇದು ತಪ್ಪಿದು. ಏನು ಅಂತಂದರೆ ನಮ್ಮ ಜೀವನವನ್ನು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು. ಪ್ರಕೃತಿ ಜೊತೆ ಸಿಂಕ್ ಮಾಡ್ಕೊಳ್ಳೋ ಮೊದಲನೇ ಕರ್ತವ್ಯ ಏನು ಅಂತಂದರೆ ಮರಗಳನ್ನ ಬೆಳೆಸಬೇಕು. ಪಠ್ಯ ಪುಸ್ತಕದಲ್ಲಿ ಒಂದು ಭಾಗ ಆಗಬೇಕು. 1ನೇ ಕ್ಲಾಸಲ್ಲಿ ಹೇಗೆ ಸೈನ್ಸ್ ಹೇಳ್ಕೊಡ್ತೀವಿ, ಸಮಾಜ ಹೇಳ್ಕೊಡ್ತೀವಿ, ಗಣಿತ ಹೇಳ್ಕೊಡ್ತೀವಿ, ಸೈನ್ಸ್ ಹೇಳ್ಕೊಡ್ತೀವಿ, ಹಾಗೆ ಮರ ಬೆಳೆಸೋದನ್ನು ಸಹ ಹೇಳಬೇಕು. ಮರಗಳನ್ನ ಬೆಳೆಸಬೇಕು. ಮರಗಳನ್ನ ಬೆಳೆಸಿದ್ರೆ ಪ್ರವಾಹ ಬರೋದಿಲ್ಲ ಮತ್ತು ಬರಗಾಲ ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಉದಾತ್ತವಾದ ಧರ್ಮವನ್ನು ಸನಾತನ ಧರ್ಮ ಅಂತ ಕರೀತಾರೆ. ಇದು ಬದುಕನ್ನು ವೈಜ್ಞಾನಿಕವಾಗಿ ಪ್ರಕೃತಿ ಜೊತೆ ಸಿಂಕ್ ಮಾಡ್ಕೊಂಡು ಬದುಕತಕ್ಕಂಥ ಸನಾತನ ಧರ್ಮ ಅಂತ ಹೇಳ್ತೀವಿ. ಆದರೆ ಇವತ್ತು ಜಾತಿ ಜೊತೆಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ರು, ಗೌಡರು, ಕುರುಬರು ಜೊತೆ ಸಿಂಕ್ ಮಾಡಿಕೊಂಡು ನಾವು ಇದು ಮಾಡ್ತೀವಿ. ಮತ್ತು ಈ ಸಮಾಜದಲ್ಲಿ ತಾರತಮ್ಯ ಇದ್ದೇ ಇರುತ್ತೆ. ಹೇಗೆ ನಾವು ನೋಡಿ, ನಮ್ಮ ಅಂಡಿ ಇರುತ್ತೆ, ಅದನ್ನ ಯಾರಿಗೂ ತೋರಿಸ್ಕೊಂಡು ಓಡಾಡಲ್ಲ, ಮಖ ತೋರಿಸ್ಕೊಂಡು ಓಡಾಡ್ತೀವಿ. ಇದು ಯಾಕೆ ಅಂತ ತಿಳ್ಕೊಬೇಕು. ನಮ್ಮ ಶರೀರದಲ್ಲೇ ಈ ಥರ ಬಾಗ್ಗಳು, ಮೂಗನ್ನ ತೋರಿಸ್ಕೊಂಡು ಓಡಾಡ್ತೀವಿ, ಕಣ್ಣ ತೋರಿಸ್ಕೊಂಡು ಓಡಾಡ್ತೀವಿ, ಬಾಯಿನ ತೋರಿಸ್ಕೊಂಡು ಓಡಾಡ್ತೀವಿ, ಕಿವಿನ ತೋರಿಸ್ಕೊಂಡು ಓಡಾಡ್ತೀವಿ. ಆದರೆ ಅಂಡಿನ ತೋರಿಸ್ಕೊಂಡು ಓಡಾಡ ಯಾವುದೇ ಜನನೇಂದ್ರಿಯಗಳು ತೋರಿಸ್ಕೊಂಡು ಓಡಾಡೋದಿಲ್ಲ. ಸಮಾಜನ ಹೀಗೆ ಅಲ್ವಾ? ನೋಡಿ, ನಾವು ಮುಟ್ಟಾಳರಾಗೋದು ಬೇಡ. ಯಾರು ಓದಿರ್ತಾನೆ ಅವ್ರಿಗೆ ಮರ್ಯಾದೆ ಕೊಡಬೇಕು. ಅವರು ವೈಯಕ್ತಿಕ ಬದುಕೋದು, ಅವ್ರು ವೈಯಕ್ತಿಕವಾಗಿ ಬದುಕತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಸಿಂಹಕ್ಕೂ ಇದೆ, ನಾಯಿ ನರಿಗಳಿಗೂ ಇದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು KVIRಿಂದ ಶುರುವಾದ ವಿಷಯ ನೋಡಿ ಎಲ್ಲೆಲ್ಲಿ ಬಂದು ನಿಲ್ತು ಅಂತಂದ್ಬಿಟ್ಟು, ಹೀಗೆ ನಾವು ಪ್ರಕೃತಿ ಜೊತೆ ಸಿಂಕ್ ಮಾಡ್ಕೋಬೇಕು. KVIRಿಂದ ಕಲಿತ ಪಾಠಗಳು ನಮ್ಮನ್ನು ಇವತ್ತು ಈ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ನಮ್ಮ ಮತ್ತೊಂದು ನಮಸ್ಕಾರವನ್ನು ಹೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ, ಮತ್ತೆ ಮುಂದಿನ ಎಪಿಸೋಡ್ ಅನ್ನೋದು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.